ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಅವರು ಮನಿ ಒಳ ಹೊಕ್ಕದ ಅವ್ರು ಮನಿ ಒಳಗೆ ಅದು ಅಳು ಆಗ್ತಾ ಇದೆ. ಒಳ ಹೊಕ್ಕ ಮನಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಯಾವ ಮನಿ ಒಳಗೆ ಬಳ ಹೋಗುತ್ತೆ ಆ ಮನಿ ಒಳಗೆ ಬರೀ ವಿಶ್ವ ಉಜ್ವಲ ಭವಿಷ್ಯ ಇರಲ್ಲ, ಅದು ಹಾಳಾಗಿರುತ್ತೆ. ಅನೇಕ ಬಳುಗಳು ಬಂದಿರೋದ್ರಿಂದ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ ಇದು ವಿನಾಶದ ಕಾಲದಲ್ಲಿ ಇರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತಾರೆ. ಅಂಥವೆಲ್ಲವನ್ನು ಮಾತಾಡೋದು, ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ. ಏನು ಇವರಪ್ಪನ ಮನೆ ಆಸ್ತಿನ ಅದು, ಭಾರತ್ ಮಾತಾಕಿ ಜೈ ಅನ್ನೋದು ಇವರಪ್ಪನ ಮನೆ ಆಸ್ತಿನ. ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು, ನಮ್ಮ ಅಭಿಮಾನ, ನಮ್ಮ ದೇಶಭಕ್ತಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ. ಏನು ಇವರಿಗೆ ಅಷ್ಟೇ ಏನು ಗುತ್ತಿಗೆ ಕೊಟ್ಟಿದೆ ಅದು? ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಿನೂ ಜಯಿಸ್ತೀವಿ, ವಂದೇ ಮಾತರಂ ಅಂತೀವಿ, ಮತ್ತು ಜೈ ಹಿಂದೂ ಅಂತೀವಿ. ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ತಂದಿರತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ. ಇವ್ರದ್ದೇನಿದೆ, ಇವರು 1950 ಈ ಕಡೆ ಮೊದಲು ಇರಲಿಲ್ಲ. ಇವರು ಯಾರು? ಬಿಜೆಪಿ. ಜನಸಂಘ ಪ್ರಾರಂಭ ಆಗಿದ್ದು 1950, ಅಲ್ಲಿಂದ ಈ ಕಡೆ ಅದು ಬಿಜೆಪಿ ಆಗಿ ಪರಿವರ್ತನೆ ಆಗಿ ಒಂದು ರಾಷ್ಟ್ರದಲ್ಲಿ ಒಂದು ಪಕ್ಷ ಒಂದು ಕಾರ್ಯವನ್ನು ಮಾಡ್ತಾರೆ. ಅದರಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು, ಇಂಥ ನಿಂದನೆ ಮಾಡೋದು, ಏನು ಇವರು ಅಪ್ಪನ ಮನೆ ಆಸ್ತಿನ ಅದು, ಇವ್ರ ಸ್ವಂತ ಇವರಿಗೆ ದತ್ತಕ್ಕೆ ತೊಗೊಂಡಲ್ಲ.